ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ನಡೀತಿರ್ತಕ್ಕಂಥ ಕಾವೇರಿ ನೀರಿನ ಒಂದು ಸಂರಕ್ಷಣೆ ಮತ್ತು ಕುಡಿಯುವುದಕ್ಕಾಗಿ ಬಳಸಲೇಬೇಕು ಈ ನೀರನ್ನು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕಾರ್ಯಕ್ರಮದ ಅಂಗವಾಗಿ ನಾವು ನಿರಂತರವಾಗಿ 23 ದಿವಸದಿಂದ ಚಳವಳಿಯನ್ನು ಹಮ್ಮಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಚಳವಳಿಗೆ ನಿರಂತರವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಜನ ಹೋರಾಟಗಾರರು, ಪಕ್ಷಾತೀತವಾದಂಥ ಜನಗಳು, ಸಂಘಟಕರು, ನಾಗರಿಕರು, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಅನೇಕ ಹಿರಿಯ ಚೇತನಗಳು ಈ ವೇದಿಕೆಗೆ ಬಂದು ಹೋಗಿದ್ದಾರೆ. ಆ ಥರದಲ್ಲಿ ಇವತ್ತು ಈಗ ಮಧ್ಯಾಹ್ನ ನಮ್ಮ ವೇದಿಕೆಗೆ ಈ ಒಂದು ಹೋರಾಟದ ಸಮಿತಿಯ ಸ್ಥಳಕ್ಕೆ ಚಲನಚಿತ್ರ ರಂಗದ ಹಿರಿಯ ನಟಿಯರಾದಂಥ ಕಲಾವಿದರಾದಂಥ ಪಾಪ ಇವತ್ತು ಅವ್ರನ್ನ ಈ ಸ್ಥಿತಿಲಿ ನಮ್ಮ ವೇದಿಕೆಯಲ್ಲಿ ನೋಡೋದಕ್ಕೆ ತುಂಬ ತುಂಬ ಘನತೆವಿತ್ತ ಗೌರವ ನಮಗೆ ಬರ್ತಾ ಇದೆ. ಅವ್ರ ಬಗ್ಗೆ ಅನುಕಂಪ ಬೇರೆ, ಆದರೆ ಅವರ ಈ ಸ್ಥಿತಿನಲ್ಲೂ ಹೋರಾಟದ ಸ್ಥಳಕ್ಕೆ ಬಂದಿದ್ದಾರಲ್ಲ, ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಹೋರಾಟಕ್ಕೆ ಜಯ ಆಗುತ್ತೆ. ಮಂಡ್ಯದ ಜನತೆಗೆ ಕಾವೇರಿ ನೀರನ್ನ ಅವಲಂಬಿಸಿರುವಂತ ಕನ್ನಡಿಗರಿಗೆ, ಕನ್ನಂಬಾಡಿಯಿಂದ ಬೆಂಗಳೂರುವರೆಗೂ ಈ ನೀರಿಗೆ ಎಷ್ಟು ಅಭಾವ ಇದೆ ಅಂತ ಹೇಳಿಬಿಟ್ಟು ವ್ಯವಸಾಯ ಮಾಡ್ತಾ ಮಾಡ್ತಾ ನಮ್ಗೆ ಅನುಭವ ಆಗಿತ್ತು. 1-1.5 ಇಂಚ್ ನೀರಿನಲ್ಲಿ ವ್ಯವಸಾಯನ ಪ್ರಾರಂಭ ಮಾಡಿದವರು, 2.5-3 ಇಂಚ್ವರೆಗೂ 4-5 ಬೋರ್ನಿಂದ ನೀರನ್ನ ತಗೊಂಡು ಕೊಳದಲ್ಲಿ ಶೇಖರಿಸಿ ಅಲ್ಲಿಂದ ಮೋಟರ್ ಇಟ್ಕೊಂಡು ಪಂಪ್ ಮಾಡಿ 350 ಅಡಿ ಬೆಟ್ಟ ನಮ್ಮದು ಅದರಲ್ಲಿ ಜೀವನ ಮಾಡಿ ನನಗೆ ಗೊತ್ತಾಗ್ತಾ ಇದೆ. ನಾವು ಇಷ್ಟು ಕಷ್ಟಪಟ್ಟು ಏನು ಮಾಡಿ ತೊಗೊಂಡೋಗಿ ಬೆಳೆ ಬೆಳೆದ್ರು ಕೂಡ ಆ ಬೆಳೆಗಳಿಗೆ ರೇಟ್ ಸಿಗದೇ ಇರುವಂಥ ಪರಿಸ್ಥಿತಿ. ಈ ಮಧ್ಯೆ ಭಗವಂತ ಕೂಡ ಕರುಣೆ ತೋರಿಸ್ತೀರಾ, ಈ ವರ್ಣನಿಗೆ ಕೃಪೆನೇ ಇಲ್ವೇ ನಮ್ಮೇಲೆ ಅನ್ನುವಂಥದ್ದು. ನಾನೊಂದು ಈ 15 ವರ್ಷದ ಅವಧಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ಪ್ರತಿ ಸರಿನೂ ನಮ್ಮ ಕರ್ನಾಟಕಕ್ಕೆ ಈ ಮಂಡ್ಯದ ಜನತೆಗೆ ತುಂಬಾ ನೋವು ಉಂಟು ಮಾಡುವಂಥ ಸಂಗತಿಗಳು. ಯಾವಾಗಲೂ ಈ ನೀರಿಗೆ ದ್ರೋಹ, ಇಲ್ಲಿಂದಲೇ ಈ ನೀರು ಪ್ರಾರಂಭ ಆಗಿರೋದು, ನಾವೇ ಕುಡಿಬೇಕಾದ್ದು, ನಾವೇ ಜಮೀನಿಗೆ ನೀರು ಹಾಯಿಸ್ಕೊಂಡು ಆಮೇಲೆ ನಾವು ಹರಿಸುವಂಥದ್ದು. ಇದನ್ನು ಲೆಕ್ಕಾಚಾರ ನೋಡಿದಾಗ ಅಷ್ಟು ಸರಿನೂ ನಮಗೆ ಮಾಡ್ತಾ ಇದ್ದವ್ರನ್ನೇ ನಮಗೆ ದ್ರೋಹ, ನಮಗೆ ಮೋಸ. ಈ ಪರಿಸ್ಥಿತಿ ಖಂಡಿತ ಬರಬಾರ್ದು. ಇಲ್ಲೋ ಒಂದು ಕಡೆ ಇವರೇ ದರ್ಶನ ಅವರು ಈ ಇದು ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಅನ್ನುವಂಥದ್ದು ಇಡೀ ಅಭಾವ ಬಂದಾಗಿ ಈಗ ಅದನ್ನ ಪ್ರಭಾವನ ಯಾಕೆ ಹೇಳಲಿಲ್ವಾ, ಗೊತ್ತಾಗ್ಲಿಲ್ವಾ? ಮಾಡಿದ್ಮೇಲೆ ಕೂಡ ನಾವು ಹೇಗೆ ಹರಿಸಕ್ಕೆ ಸಾಧ್ಯ? ಅದು ಮಾಡಿಲ್ಲ, ಅದು ಮಾಡಬೇಕಾಗಿತ್ತು. ಆಚಾರ್ಯ ಅವರು ಹೇಳಿದರು, ಅಡ್ವೊಕೇಟ್ ಅವರು, ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಮಾಡಲೇಬೇಕು, ಅದರ ಅಗತ್ಯ ಇದೆ. ಇನ್ನೂ ಭಗವಂತ ಒಂದು 4-5 ದಿವಸದಲ್ಲಿ ಮಳೆ ಕೊಟ್ಬಿಟ್ರೆ ತಿರುಗಿ ಮರ್ತೋಗ್ಬಿಡ್ತೀವಿ ಇದನ್ನೆಲ್ಲ. ನಾವು ಆ ಮಳೆ ಕೊಟ್ಟಾಗಲೂ ಇದನ್ನ ಮರಿದಿನ ನಾವು ಸ್ವಲ್ಪ ಬಿಗಿಯಾಗಿ ಹಿಡಿದು ಹೋರಾಟ ಮಾಡಿಬಿಟ್ಟು ಸರಿಯಾಗಿ ನಮಗೆ ಆದ ನಂತರ, ನಮ್ಮ ಕ್ಷೇಮ ಆದ ನಂತರ ಇನ್ನೊಬ್ಬರ ಕ್ಷೇಮನ ನಮ್ಮ ಗಮನಿಸ, ನಾವು ಕ್ಷೇಮ ನೀವು ಕ್ಷೇಮ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಪತ್ರ ಬರೀರಿ, ಇದೇ ಎಲ್ಲ ವಾಸ್ತವಿಕದಲ್ಲಿ ಬಂದಿರುವಂಥದ್ದು. ಅದು ಇದರಲ್ಲಿ ಮಾತ್ರ ನಮ್ಗೆ ಯಾಕೆ ಮೋಸ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಈ ವೇದಿಕೆ ಮೂಲಕ ಕಡೆಯಿಂದ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇದು ಜಾತಿಯತೀತ ಪಕ್ಷಾತೀತ ನಮ್ಮೆಲ್ಲರಿಗೂ ಬೇಕಾಗಿರೋದು ಕುಡಿಯೋ ನೀರು. ನೀವು ಇಂಥವ್ರು ನಾನು ನೀರು ಹರಿತೀನಿ, ನೀವು ಇಂಥವ್ರು ನಾನು ನೀರು ತಾನಾಗೆ ಉಪ್ಪಾಗ್ತೀನಿ ಅಂತ ನೀರು ಯಾವತ್ತೂ ಗಂಗೆ ನಮಗೆ ಕೈ ಬಿಟ್ಟಿಲ್ಲ. ನಾವು ಮಾತ್ರ ನಿನಗಿಷ್ಟು ನಿನಗಿಷ್ಟು,
ನಿನಗಿಷ್ಟು, ನಿನಗೆ ಯಾಕೆ ಬೇಕು ನೀರು? ಈ ಮಟ್ಟದ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಕಾನೂನಿಗಿಂತ ನಾವ್ಯಾರು ದೊಡ್ಡವರಲ್ಲ. ನಾನು ಈ ಮೂಲಕ ಸುಪ್ರೀಂ ಕೋರ್ಟ್ನವರು ಕೂಡ ಈ ಪರಿಸ್ಥಿತಿನ ನೋಡಿಬಿಟ್ಟು ದಯವಿಟ್ಟು ಏನು ಕಾವೇರಿ ಪ್ರಾಧಿಕಾರ ಇದೆ ಇಲ್ಲಿ ಬಂದು ವಾಸ್ತುಸ್ಥಿತಿನ ಗಮನಿಸ್ಬಿಟ್ಟು ಮಾಡೋದು, ಅದನ್ನು ಸೂಕ್ತವಾದ ತೀರ್ಪು ಇನ್ನು ಮುಂದಿನ ಕಾಲದಲ್ಲಿ, ಅದು ಮುಂದಿನ ದಿನಗಳಲ್ಲಿ ಜನ ಈ ರೀತಿ ಹಿಟ್ಟಾಡಿಕೊಂಡು ಒದ್ದಾಡಿಕೊಂಡು ನಮ್ಗೆ ನೀರಿಲ್ವೇ ನೀರಿಲ್ವೇ ಅಂತ ನಾವು ಕೇಳ್ತಾ ಕೇಳ್ತಾನೆ ನೀರು ಹರಿತಾ ಇರ್ತಕ್ಕಂಥದ್ದು ನೋಡಿದಾಗ ಅದು ತುಂಬ ಒಂದು ಕಡೆ ಹೋರಾಟಕ್ಕೆ ಬೆಲೆ ಇಲ್ವಾ, ಇನ್ನೊಂದು ಕಡೆ ನಮ್ಗೆ ಆಗ್ತಾ ಇರೋ ಅವಮಾನನ, ಅಥವಾ ನಾವು ಏನೋ ಹೇಳ್ತಾರೆ ಜನಗಳಿಗೋಸ್ಕರ ಅಂತಂದು ಹೇಳ್ತಾರೆ, ಜನಗಳಿಗೋಸ್ಕರ ಅನ್ನುವಂಥದ್ದು ಇಲ್ವೇ ಇಲ್ವಾ ಇಲ್ಲಿ? ಅದು ನೋವಾಗತ್ತೆ ಮನಸ್ಸಿಗೆ. ಇದು ಮಾತ್ರ ಅಲ್ಲ, ರೈತರಿಗೆ ಅರಣ್ಯ ಇಲಾಖೆಯಿಂದ ತೊಂದರೆ ಇದೆ. ಇದು ಒಂದು ಸಮಸ್ಯೆ ಇದೆ, ಅದು ಒಂದು ಸಮಸ್ಯೆ ಇದೆ. ನಾವಂತೂ ಜಮೀನು ಕೊಟ್ಕೊಡೋಕ್ಕಾಗಲ್ಲ ಯಾರಿಗೂ, ಆದರೆ ಅವ್ರು ಇರೋ ಜಮೀನಿಂದ ಯಾರನ್ನೂ ಒಕ್ಕಲೆಬ್ಬಿಸಬಾರ್ದು. ಇದು ಎರಡು ಕೆಲಸ ಕಾಗೋಡ್ತಿಮ್ಮಪ್ಪನವ್ರು ಅವತ್ತೇ ಹೇಳಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇದು ಚೆನ್ನಾಗಿ ಗೊತ್ತು, ನಾನಂತ ನನ್ನ ತಾಯಿಯವರು 1,000 ಎಕರೆಗೋಸ್ಕರ ಹೋರಾಡಿದ್ವಿ. ಅದೇ ಥರನೇ ಈ ನೀರಿನ ಹೋರಾಟ ಪ್ರಾಮಾಣಿಕವಾಗಿ ಎಲ್ಲರೂ ತುಂಬ ಶಾಂತಿಯುತವಾಗಿ ಹೋರಾಡಿದ್ದಾರೆ. ಆ ಹೋರಾಟಕ್ಕೆ ದಯವಿಟ್ಟು ಒಂದು ಒಳ್ಳೆ ಬೆಲೆ ಸಿಗುವ ಹಾಗೆ, ಒಂದು ಒಳ್ಳೆ ತೀರ್ಪು ಬೇಗ, ಒಂದು ಒಳ್ಳೆ ಇನ್ನು ಮುಂದೆ ಈ ರೀತಿ ಪರಿಸ್ಥಿತಿಗಳು ನಮ್ಗೆ ಬರದೇ ಇರುವಂಥ ಆಗಲಿ ಅಂತ ನಾನು ಆಶಿಸ್ತಾ, ಆ ಭುವನೇಶ್ವರಿ ತಾಯಿನ, ಚಾಮುಂಡೇಶ್ವರಿ ತಾಯಿನ, ಕಾವೇರಿ ತಾಯಿನ ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಯಾವತ್ತೂ ನಮ್ಮ ಮಂಡಿ ಜನತೆನ ನೀರುಗಳಿಲ್ದಿರ ಒದ್ದಾಟದ ಪರಿಸ್ಥಿತಿಗೆ ತಳ್ಬೇಡಮ್ಮ ತಾಯಿಯೇ ಅಂತ ಕೈ ಎತ್ತಿ ನಾನು ಮುಗಿತಾ ಇದ್ದೀನಿ. ದೊಡ್ಡ ವಿಷಯ ನನ್ನ ತಾಯಿಯವರು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಊದಿನ ಕಡ್ಡಿ ಹಚ್ತಾ ಇದ್ರು, ನನ್ನ ಮಗನಿಗೆ ಇನ್ನು ಕಾಲು ಭಾಗ ಆದರೂ ತಿಳುವಳಿಕೆ ಕೊಡಪ್ಪ ಅಂತ. ಬಹುಶಃ ಅದಕ್ಕೆ ಏನೋ ನಾನು ರೈತನಾಗ ಹೋಗ್ಬಿಟ್ಟೆ ಜೀವನದಲ್ಲಿ, ಎಲ್ಲ ಬೇಡ ಸಾಕು ಅಂತ. ಇವರು ಸಿ ವಿ ಶಿವಶಂಕರ್ ಅವರು ದಿವಂಗತರು, ಅವ್ರನ್ನ ಚಿಕ್ಕ ತುಣುಕಿನ ಬರೆದಿದ್ರು, ಈ ನಾಡು ಹಿತಕ್ಕಾಗಿ ವಿಶ್ವೇಶ್ವರಯ್ಯನವರು ಕಟ್ಟಿದರು ಕನ್ನಂಬಾಡಿಯ, ಬೆಂಗಳೂರು ನಮ್ಮದೆಂದು ಕೆಂಪಯ್ಯ ಗೌಡರಂದು ನಾಡ ಭಕ್ತ ತಾವಾದರು, ಗೋತಾಕಿನ ಚಳವಳಿಯ ಮಾಡಿದರು ರಾಜಣ್ಣ.